ಕನ್ನಡವೆಂಬ ಡಿಜಿಟಲ್ ಮಾಧ್ಯಮದ ಮೂಲಕ ದೇಶಪ್ರೇಮವನ್ನು ಹರಡುವ ಕೆಲಸ ಮಾಡುತ್ತಿದ್ದೇವೆ ಎಂದು ಹೇಳಿಕೊಳ್ಳುವ ಪೋಸ್ಟ್ ಕಾರ್ಡ್ ಖ್ಯಾತಿಯ ಮಹೇಶ್ ವಿಕ್ರಮ್ ಹೆಗಡೆ ಇಂದು ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ವಿದ್ಯಾರ್ಥಿನಿಯರ ಎದುರು ಒಂದೇ ಮಾತ್ರ ಹೇಳದೆ ಮೌನಕ್ಕೆ ಶರಣಾಗಿ ಪೇಚಿಗೆ ಸಿಲುಕಿರುವ ಘಟನೆ ನಡೆದಿದೆ. ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಎಂಬ ಆರೋಪದ ಮೇಲೆ ಹಿಂದಿನ ಮೈತ್ರಿ ಸರ್ಕಾರ 2019 ಏಪ್ರಿಲ್ 24ರಂದು ಮಹೇಶ್ ವಿಕ್ರಮ್ ಹೆಗಡೆ ಅವರನ್ನು ಬಂಧಿಸಿತ್ತು ಎಂಬುದು ಗಮನಾರ್ಹ. ಇಂದಿಪ್ಪ ಮಹೇಶ್ ವಿಕ್ರಮ್ ಇಂದು ಮಂಗಳೂರಿನಿಂದ ಬೆಂಗಳೂರಿಗೆ ಆಗಮಿಸಲು ವಿಮಾನ ನಿಲ್ದಾಣ ತಲುಪಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಕೆಲವು ವಿದ್ಯಾರ್ಥಿನಿಯರು ಅವರನ್ನು ಸುತ್ತು ಬರುತ್ತಿದ್ದಾರೆ. ಅಲ್ಲದೆ ಪೋಸ್ಟ್ ಕಾರ್ಡ್ ಮೂಲಕ ಎಲ್ಲರಿಗೂ ದೇಶಪ್ರೇಮದ ಪಾಠ ಮಾಡುವ ನೀವು ದಯವಿಟ್ಟು ನಮ್ಮ ಜೊತೆ ವಂದೇ ಮಾತರಂ ಎಂಬ ಘೋಷವಾಕ್ಯ ಮುಳುಗಿಸಿ ಎಂದು ಕೇಳಿಕೊಂಡಿದ್ದಾರೆ. ಸಿಂಗ್ ವಂದೇ ಮಾತರಂ. ಪ್ಲೀಸ್ ಸಿಂಗ್ ವಿಕ್ರಮ್, ಇಷ್ಟೊಂದು ಕೇಳ್ಕೊಬೇಕಾ ನಿಮ್ಮನ್ನ? ಪ್ಲೀಸ್ ಸಿಂಗ್, ಪ್ಲೀಸ್ ಸಿಂಗ್ ವಂದೇ ಮಾತರ. ಪ್ಲೀಸ್ ಸಿಂಗ್. ಡು ಯು ರಿಮೆಂಬರ್ ವಾಟ್ ಟೈಮ್ ದಿ ಗೋಡ್ಸೆ ಕಿಲ್ಡ್ ಗಾಂಧಿ? ಡು ಯು ರಿಮೆಂಬರ್ ವಾಟ್ ಟೈಮ್ ದಿ ಗೋಡ್ಸೆ ಕಿಲ್ಡ್ ಗಾಂಧಿ? ಕಮ್ ಆನ್ ಸಿಂಗ್ ವಿಕ್ರಮ್, ಯು ಹ್ಯಾವ್ ಟಾರ್ಚರಿಂಗ್ ಅಸ್ ಆನ್ ಫೇಸ್ಬುಕ್ ಆಲ್ ದ ವೈಲ್. ನೌ ಯು ಸಿಂಗ್, 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 ಸಿಂಗ್. ಕಮ್ ಆನ್ ಸಿಂಗ್ ವಂದೇ ಮಾತರಂ. ಸಿಂಗ್ ವಂದೇ ಮಾತರಂ. ಮಾತಾಡಿ. ಕಮಾನ್, 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 ಕಮಾನ್. ಸಿಂಗ್, 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 ಸಿಂಗ್ ವಂದೇ ಮಾತರಂ. ಆದರೆ ಇದಕ್ಕೆ ಒಪ್ಪದ ಮಹೇಶ್ ವಿಕ್ರಮ್ ಕೊನೆಯವರೆಗೂ ವಂದೇ ಮಾತರಂ ಹೇಳದೆ ಮೌನಕ್ಕೆ ಶರಣಾಗಿದ್ದಾರೆ. ಈ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಅಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಚರ್ಚೆಗೂ ಕಾರಣವಾಗಿದೆ. ಈ ವಿಡಿಯೋವನ್ನು ಟ್ವಿಟರ್ನಲ್ಲಿ ಹಂಚಿಕೊಳ್ಳುವ ಮೂಲಕ ಮಹೇಶ್ ವಿಕ್ರಮ್ ವಿರುದ್ಧ ಕಿಡಿಕಾರಿರುವ ಹಲವರು ಸಮಾಜದಲ್ಲಿ ದ್ವೇಷವನ್ನು ಹರಡುವ ಕುಖ್ಯಾತ ಮಹೇಶ್ ವಿಕ್ರಮ್ ಹೆಗಡೆ ಬಳಿ ವಂದೇ ಮಾತರಂ ಹಾಡುವಂತೆ ಕೇಳಿಕೊಳ್ಳಲಾಗಿದೆ. ಅವರು ಇತರರಿಗೆ ಮಾಡುವುದನ್ನೇ ಇದೀಗ ಅವರಿಗೂ ಮಾಡಲಾಗಿದೆ. ಇದು ಸಹ ಸತ್ಯಾಗ್ರಹದ ಹೊಸ ಮಾದರಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಿಎಎ ವಿರೋಧಿ ಹೋರಾಟಗಾರ್ತಿ ಅಮೂಲ್ಯ ಲಿಯೋನಾ ಸಹ ಈ ವಿಡಿಯೋವನ್ನು ತಮ್ಮ ಟ್ವಿಟರ್ ಖಾಸಗಿ ಖಾತೆಯಲ್ಲಿ ಹಂಚಿಕೊಂಡಿದ್ದು, ಹಿಂದೂ ಹಾಗೂ ಮುಸಲ್ಮಾನರು ಒಂದಾದರೆ ನಾಜಿ ಕಾರ್ಯಕರ್ತರು ಏನು ಮಾಡುತ್ತಾರೆ ಎಂದು ಕಟುವಾಗಿ ಪ್ರಶ್ನೆ ಮಾಡಿದ್ದಾರೆ.